Good morning, students. Vidyarthigale, Tritiya BA Vidyarthigalige, Kalada Taragatiyalli Vidyarthigale Nanu, Karnataka Geography ke Sambandhisidante, Karnataka da Bhugola Shastra ke Sambandhisidante Vidyarthigale, Karnataka da Sthana Gatra Vistirna, Matte Vidyarthigale, Karnataka dalli Kandubaruvantaha, Melmai Lakshanagalu, Karnataka da Vayuguna, Rutugalu, Matthu Malaya Anchike. Ishtana Vidyarthigale, Taragatiyanna Madalagittu, Vidyarthigale, Ivattina Taragatiyalli Vidyarthigale, Karnataka da Nadi Vyavasthe. Nadigulu, idana kuritu vidyarthigale, rivers, idana kuritu, adhyayanavanna madona. Vidyarthigale, Karnatakavu, Bharatadalli, Sakashtu Jalasampadanna hondiruvantaha, ondu pramukha rajyavagiruvantadanna kanabodu. Vidyarthigale, hechu jalasampadanna hondiruvantaha, kelave rajyagalalli, Karnatakavu kuda, ondu pramukhavadantaha rajyavagide. Rajyavu vidyarthigale, deshada bhaugolika vistarada. Bogolika Vistarada Shekara Aidu Pint Yentu Aidarashtanu Vandidu Nadigala Mulaka Deshada Vattu Jala Sampatina Shekana Ara Rashtanu Vandirvantadana Kanbodu Nereya Itare Rajagalige Nama Nereya Rajagalige Volikena Madadra Vidyarthigale Rajida Jala Sampatina Palu Sakashtu Echu Jotege Vidyarthigale Anchal Antarjalada Pramana Ukuda ಹೆಚ್ಚಾಗಿರುವಂತದನ್ನ ಕಾಣಬಹುದು ದೇಶದ ಒಟ್ಟು ಅಂತರ್ಜಲದ ಶೇಕಡ 4.4 ರಷ್ಟು ಕಂಡುಬರುವಂತದನ್ನ ಕಾಣಬಹುದು ಈ ಅಗಾಧ ಜಲಸಂಪತ್ತಿನ ಅಭಿವೃದ್ಧಿಗೆ ಬಳಕೆ ರಾಜ್ಯದ ಅದರಲ್ಲೂ ಕೂಡ ಗ್ರಾಮೀಣ ಮತ್ತು ಅಭಿವೃದ್ಧಿಗೆ ಅತ್ಯಂತ ಪ್ರಮುಖವಾಗಿರುವಂತದನ್ನ ಕಾಣಬಹುದಾಗಿದೆ ಕುಡಿಯುವ ಹಾಗೂ ದೈನಂದಿನ ಬಳಕೆಗೆ ನೀರಾವರಿ ಹಾಗೂ ಜಲವಿದ್ಯುತ್ತಿನ ಉತ್ಪಾದನೆಗೆ ಜಲ ಸಂಪನ್ಮೂಲವು ಹೆಚ್ಚು ಅಭಿವೃದ್ಧಿಯನ್ನು ಹೊಂದತಾ ಇರುವಂತದನ್ನ ಕಾಣಬಹುದು ಮತ್ತೆ ಇದರ ಅಭಿವೃದ್ಧಿ ನಮಗೆ ಅತಿ ಹೆಚ್ಚು ಉಪಯೋಗಕರವೂ ಕೂಡ ಆಗಿದೆ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಉಗಮಿಸುವಂತಹ ನದಿಗಳು ಅಂತಿಮವಾಗಿ ಬಂಗಾಳಕೊಲ್ಲಿ ಅಥವಾ ಅರಬ್ಬಿ ಸಮುದ್ರವನ್ನು ಸೇರುತ್ತವೆ ಪೂರ್ವಕ್ಕೆ ಅರಿಯುವಂತಹ ನದಿಗಳು ಬಹುತೇಕ ಪಶ್ಚಿಮ ಘಟ್ಟದಲ್ಲಿ ಉಗಮಿಸಿ ಪೂರ್ವದ ಕಡೆಗೆ ಸಾಕಷ್ಟು ದೂರ ಪ್ರವಹಿಸುತ್ತವೆ ಇವುಗಳು ವಿದ್ಯಾರ್ಥಿಗಳೇ ರಾಜ್ಯದ ಅತಿ ದೊಡ್ಡ ಮತ್ತು ಅತಿ ಮುಖ್ಯ ನದಿಗಳಾಗಿರುವಂತದನ್ನ ಕಾಣಬಹುದು ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಅರಿಯುವಂತಹ ನದಿಗಳು ಅವು ಯಾವ್ಯಾವ ನದಿಗಳು ಅಂತ ನಾನು ನೆಕ್ಸ್ಟ್ ಹೋಗ್ತಾ ಕ್ಲಾಸ್ ಮಾಡ್ತೀನಿ ಆ ಒಂದು ಪೂರ್ವಕ್ಕೆ ಅರಿಯುವಂತಹ ನದಿಗಳು ಬಹುತೇಕ ಆಲ್ಮೋಸ್ಟ್ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಉಗಮವನ್ನು ಹೊಂದುತ್ತೆ ಪಶ್ಚಿಮ ಘಟ್ಟದಲ್ಲಿ ವಿದ್ಯಾರ್ಥಿಗಳ ಉಗಮವನ್ನು ಹೊಂದು ಪೂರ್ವದ ಕಡೆಗೆ ಸಾಕಷ್ಟು ದೂರ ಪ್ರವಹಿಸುತ್ತೆ ಅದರ ಜೊತೆಗೆ ವಿದ್ಯಾರ್ಥಿಗಳೇ ಇವು ಅತಿ ದೊಡ್ಡದಾದಂತಹ ಮತ್ತು ಅತಿ ಮುಖ್ಯವಾದಂತಹ ನದಿಗಳಾಗಿರುವಂಥದನ್ನು ಕಾಣ್ಬೋದು ಇವುಗಳು ರಾಜ್ಯದ ಒಟ್ಟು ವಿಸ್ತಾರದ ಶೇಕಡ 86.32% ಭೂ ಪ್ರದೇಶವನ್ನು ಆವರಿಸಿದೆ ಆದರೆ ವಿದ್ಯಾರ್ಥಿಗಳೇ ಇವುಗಳ ಮೂಲಕ ಅರಿಯುವಂತಹ ನೀರಿನ ಪ್ರಮಾಣ ರಾಜ್ಯದ ನದಿಗಳ ಮೂಲಕ ಅರಿಯುವ ಒಟ್ಟು ನೀರಿನ ಶೇಕಡ 41.7% ಕಂಡುಬರುವಂಥದನ್ನು ಕಾಣಬಹುದು ಇದಕ್ಕೆ ಬದಲಾಗಿ ವಿದ್ಯಾರ್ಥಿಗಳೇ ಪಶ್ಚಿಮಕ್ಕೆ ಅರಿಯುವಂತಹ ನದಿಗಳ ಜಲನಯನ ಕ್ಷೇತ್ರವು ವಿಸ್ತಾರವು ರಾಜ್ಯದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಶೇಕಡ 13.68% ಇದ್ದರೂ ಈ ವಲಯವು ರಾಜ್ಯದ ಒಟ್ಟು ಜಲಸಂಪತ್ತಿನ ಶೇಕಡ 58.3% ಹೊಂದಿದೆ ಇದು ರಾಜ್ಯದ ಜಲಸಂಪತ್ತಿನ ಭೌಗೋಳಿಕ ಹಂಚಿಕೆಯಲ್ಲಿ ವೈಪರೀತ್ಯವಾದಂತಹ ಒಂದು ಸಂಕೇತವಾಗಿ ಕಾಣುವಂಥದನ್ನು ಕಾಣ್ಬೋದು ವಿದ್ಯಾರ್ಥಿಗಳೇ ಇವಾಗ ನದಿ ವ್ಯವಸ್ಥೆಗಳು ಕರ್ನಾಟಕ ಪ್ರಮುಖವಾಗಿ 5 ನದಿ ವ್ಯವಸ್ಥೆಗಳನ್ನು ಹೊಂದಿದೆ ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ 5 ನದಿ ವ್ಯವಸ್ಥೆಗಳನ್ನ ಹೊಂದಿರುವಂಥದನ್ನು ಕಾಣ್ಬೋದಾಗಿದೆ ಇವುಗಳನ್ನು ವಿದ್ಯಾರ್ಥಿಗಳೇ 3 ಮುಖ್ಯ ಜಲ ವಿಭಾಗಗಳು ಬೇರ್ಪಡಿಸುವಂಥದನ್ನು ಕಾಣ್ಬೋದು ವಾಟರ್ ಡಿವೈಡ್ ಅಂತ ಕರಿತೀವಿ ಇದು ಜಲ ವಿಭಾಜಕಗಳು ಬೇರ್ಪಡಿಸುವಂಥದನ್ನು ಕಾಣ್ಬೋದಾಗಿದೆ ಆ ಒಂದು ಜಲ ವಿಭಾಜಕಗಳು ಯಾವ್ಯಾವುದು ಅಂದರೆ ಪಶ್ಚಿಮ ಘಟ್ಟಗಳು ಹರಿಶ್ಚಂದ್ರ ಘಾರ್ ಬಾಲ್ಗಢ್ ಶ್ರೇಣಿ ಮತ್ತು ರಾಜ್ಯದ ಆಗ್ನೇಯ ಭಾಗದಲ್ಲಿರುವಂತಹ ನಂದಿದುರ್ಗ ಶ್ರೇಣಿ ಇವುಗಳು ವಿದ್ಯಾರ್ಥಿಗಳೇ ಜಲ ವಿಭಾಜಕಗಳಾಗಿರುವಂಥದನ್ನು ಕಾಣ್ಬೋದಾಗಿದೆ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಹರಿಯುವಂತಹ ಬಹುತೇಕ ನದಿಗಳು ವೃಕ್ಷಾಕಾರ ವ್ಯವಸ್ಥೆಯನ್ನು ಹೊಂದಿರುವಂಥದ್ದನ್ನು ಕಾಣಬಹುದಾಗಿದೆ ವೃಕ್ಷಾಕಾರ ವೃಕ್ಷ ಅಂದರೆ ಗೊತ್ತಿಲ್ವಾ ಮರ ಆಯಿತಾ ಅಂದರೆ ರೌಂಡ್ ಶೇಪ್ ವೃಕ್ಷಾಕಾರ ವ್ಯವಸ್ಥೆಯಲ್ಲಿ
ಅರಿಯುವಂಥದ್ದನ್ನು ಕಾಣ್ಬೋದಾಗಿದೆ. ಕೃಷ್ಣ ಮತ್ತು ಕಾವೇರಿ ನದಿ ವ್ಯವಸ್ಥೆಗಳು ಇವುಗಳಿಗೆ ಮುಖ್ಯ ಉದಾಹರಣೆ. ಆಲ್ರೆಡಿ ಕೃಷ್ಣ ಮತ್ತು ಕಾವೇರಿ ನದಿಯು ಕೂಡ ವೃಕ್ಷ ಆಕಾರದಲ್ಲಿ ಹರಿಯುತ್ತೆ, ಅದಕ್ಕೆ ಒಂದು ಮುಖ್ಯ ಉದಾಹರಣೆಯಾಗಿರುವಂಥದ್ದನ್ನು ಕಾಣ್ಬೋದು. ಇನ್ನು ಉಳಿದು ಮೂರು ವ್ಯವಸ್ಥೆಗಳು, ಒಟ್ಟು ಕರ್ನಾಟಕದಲ್ಲಿ ಐದು ನದಿ ವ್ಯವಸ್ಥೆಗಳು ಪ್ರಮುಖವಾಗಿ ಕಂಡುಬರುತ್ತೆ. ಅದರಲ್ಲಿ ವಿದ್ಯಾರ್ಥಿಗಳೇ ಎರಡು ಕೃಷ್ಣ ಮತ್ತು ಕಾವೇರಿ, ಇವು ಮೂರು ಇವೆರಡು ನದಿಗಳ ವಿದ್ಯಾರ್ಥಿಗಳೇ ವೃಕ್ಷಾಕಾರದಲ್ಲಿ ಹರಿಯುತ್ತೆ. ಇನ್ನು ಉಳಿದಂತಹ ಮೂರು ನದಿ ವ್ಯವಸ್ಥೆಗಳು ಭಿನ್ನವಾಗಿ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರುವಂತಹ ಹಲವಾರು ನದಿಗಳಿದ್ದು ಇವುಗಳೆಲ್ಲವೂ ನೀಳವಾಗಿದ್ದು ಪರಸ್ಪರ ಸಮಾನಾಂತರವಾಗಿ ಕಂಡುಬರುತ್ತೆ. ಇದನ್ನು ವಿದ್ಯಾರ್ಥಿಗಳೇ ಸಮಾನಾಂತರ ನದಿ ವ್ಯವಸ್ಥೆ ಅಂತ ಕರೀತಾರೆ. ವಿದ್ಯಾರ್ಥಿಗಳೇ, ಬೀದರ್ ಜಿಲ್ಲೆಯ ಉತ್ತರದ ಭಾಗವು ಗೋದಾವರಿ ಜಲನಯನ ಪ್ರದೇಶ, ಮುಜ್ರಾ ಗೋದಾವರಿಯ ಮುಖ್ಯ ನದಿ. ಇದು ಬೀದರ್ ಜಿಲ್ಲೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಅಡ್ಡ ಹಾಯುವುದು. ಇದರ ಮುಖ್ಯ ಉಪನದಿ ಕಾರಂಜ. ಇದು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿ ಬೀದರ್ ಜಿಲ್ಲೆಯನ್ನು ಪೂರ್ವದಿಂದ ಪೂರ್ವಕ್ಕೆ ಅಡ್ಡ ಹಾಯುವುದು. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು, ಅಂದರೆ ಮುಖ್ಯ ನದಿಗೆ ವಿರುದ್ಧ ದಿಕ್ಕಿನಿಂದ ಹರಿದು ಮಂಜ್ರಾ ನದಿಯನ್ನು ಸೇರುತ್ತಿದ್ದು, ಇದು ಅಪ್ಸಿಕ್ವೇಟ್ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇದಕ್ಕೆ ಬದಲು ವಿದ್ಯಾರ್ಥಿಗಳೇ, ರಾಜ್ಯದ ಆಗ್ನೇಯದಲ್ಲಿರುವಂತಹ ನಂದಿ ದುರ್ಗ ವ್ಯವಸ್ಥೆ ವೃತ್ತಾಕಾರ ನದಿ ವ್ಯವಸ್ಥೆ ಆಗಿರುವಂಥದ್ದನ್ನು ಕಾಣ್ಬೋದು. ನಂದಿ ಬೆಟ್ಟಗಳಿಂದ ಉಗಮಿಸುವಂತಹ ನದಿಗಳು ಸುತ್ತಲೂ ಹರಿಯುತ್ತವೆ. ಇದು ವಿದ್ಯಾರ್ಥಿಗಳೇ ಈ ಒಂದು ಅಂದರೆ ಯಾವ್ಯಾವ ನದಿಗಳು ವೃಕ್ಷಾಕಾರವಾಗಿ ಕಂಡುಬರುತ್ತೆ, ಒಟ್ಟು ಐದು ಜಲ ವ್ಯವಸ್ಥೆ ಕಂಡುಬರುತ್ತೆ, ನದಿ ವ್ಯವಸ್ಥೆ ಕಂಡುಬರುತ್ತೆ ಕರ್ನಾಟಕದಲ್ಲಿ, ಅದರಲ್ಲಿ ಯಾವ್ಯಾವುದು ವೃಕ್ಷಾಕಾರದಲ್ಲಿ ಕಂಡುಬರುತ್ತೆ ಮತ್ತು ಇನ್ಯಾವ್ಯಾವ ಆಕಾರದಲ್ಲಿ ಕಂಡುಬರುತ್ತೆ ಅನ್ನೋದ್ರ ಬಗ್ಗೆ ಉದಾಹರಣೆ ವಿದ್ಯಾರ್ಥಿಗಳೇ. ರಾಜ್ಯದ ವಿದ್ಯಾರ್ಥಿಗಳೇ ನೆಕ್ಸ್ಟು ಫಸ್ಟ್ ಒನ್ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಕಂಡುಬರುವಂತಹ ನದಿಗಳ ನದಿ ವ್ಯವಸ್ಥೆಯಲ್ಲಿ ಫಸ್ಟ್ ವಿದ್ಯಾರ್ಥಿಗಳೇ ಕೃಷ್ಣಾ ನದಿ ವ್ಯೂಹ ಅಥವಾ ಕೃಷ್ಣಾ ನದಿ ವ್ಯವಸ್ಥೆ. ಇದು ವಿದ್ಯಾರ್ಥಿಗಳೇ ಮೊದಲನೆಯದು, ಫಸ್ಟು ಕರ್ನಾಟಕದಲ್ಲಿ ಕಂಡುಬರುವಂತಹ ನದಿ ವ್ಯವಸ್ಥೆಯಲ್ಲಿ ಐದು ನದಿ ವ್ಯವಸ್ಥೆಗಳು ಕಂಡುಬರುತ್ತೆ. ಅದರಲ್ಲಿ ಫಸ್ಟ್ ಒನ್ ವಿದ್ಯಾರ್ಥಿಗಳೇ ಕೃಷ್ಣಾ ನದಿ ವ್ಯೂಹ. ಕೃಷ್ಣಾ ನದಿಯ ವಿದ್ಯಾರ್ಥಿಗಳೇ ದಕ್ಷಿಣ ಭಾರತದ ಅತಿ ದೊಡ್ಡ ನದಿಗಳಲ್ಲಿ ಒಂದು. ವಿದ್ಯಾರ್ಥಿಗಳೇ, ದಕ್ಷಿಣ ಭಾರತದಲ್ಲಿ ನಾವು ಕಾಣುವಂತಹ ನದಿಗಳಲ್ಲಿ ಕೃಷ್ಣಾ ನದಿ ಒಂದು ಅತಿ ಪ್ರಮುಖವಾದಂತಹ ನದಿಯಾಗಿರುವಂಥದ್ದನ್ನು ಕಾಣ್ಬೋದು. ಜೊತೆಗೆ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಅತಿ ದೊಡ್ಡ ನದಿಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದನ್ನು ಕಾಣ್ಬೋದು. ಇದರ ಒಟ್ಟು ಜಲನಯನ ಪ್ರದೇಶ ಅಂದರೆ ವಿದ್ಯಾರ್ಥಿಗಳೇ ಆ ಒಂದು ನೀರಿನ ಎಷ್ಟು ಪ್ರದೇಶಗಳು ಬಳಕೆ ಮಾಡ್ಕೊಳ್ಳುತ್ತೆ, ಅಂದರೆ ಅದು ಎಷ್ಟು ಪ್ರದೇಶದಲ್ಲಿ ಆ ಒಂದು ನದಿಯ ನೀರು ಹರಿಯುತ್ತೆ ಅಂತ, ಅದನ್ನು ಜಲನಯನ ಪ್ರದೇಶ ಅಂತ ಕರಿತೀವಿ. ಇದು ವಿದ್ಯಾರ್ಥಿಗಳೇ 2,59,000 ಚದರ ಕಿಲೋಮೀಟರಷ್ಟು ಇದರ ಜಲನಯನ ಪ್ರದೇಶ ಇರುವಂಥದ್ದನ್ನು ಕಾಣ್ಬೋದು. ಇದು ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ವಿಸ್ತರಿಸಿದೆ. ವಿದ್ಯಾರ್ಥಿಗಳೇ, ಈ ಒಂದು ನದಿಯು ಮೂರು ರಾಜ್ಯಗಳಲ್ಲೂ ಕೂಡ ವಿಸ್ತರಿಸಿರುವಂಥದ್ದನ್ನು ಕಾಣ್ಬೋದು. ಯಾವ್ಯಾವ ರಾಷ್ಟ್ರ ಹೇಳಿ? ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಇವು ಮೂರು ರಾಜ್ಯಗಳಲ್ಲೂ ಕೂಡ ವಿಸ್ತರಿಸಿದೆ. ವಿದ್ಯಾರ್ಥಿಗಳೇ, ರಾಷ್ಟ್ರ ಅಂತ ಮೆನ್ಷನ್ ಮಾಡಿದೆ, ಜಿಲ್ಲೆ ಅಂತ ಮೆನ್ಷನ್ ಮಾಡಿದೆ, ಕನ್ಫ್ಯೂಸ್ ಆಗಬೇಡಿ, ಕೇಳಿಸ್ಕೊಳ್ಳಿ. ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಈ ಮೂರು ರಾಜ್ಯಗಳಲ್ಲೂ ಕೂಡ ವಿಸ್ತರಿಸಿರುವಂಥದ್ದನ್ನು ಕಾಣ್ಬೋದು. ಕರ್ನಾಟಕವು ಇದರ ಜಲನಯನ ಕ್ಷೇತ್ರ. ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳೇ ಇದರ ಕ್ಷೇತ್ರ, ಇದು ಎಷ್ಟು ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ ಅಂದರೆ 43.74% ಹೊಂದಿದೆ. ಮಹಾರಾಷ್ಟ್ರ ವಿದ್ಯಾರ್ಥಿಗಳೇ 26.81% ಹಾಗೂ ಆಂಧ್ರ ಪ್ರದೇಶ 29.45% ಜಲನಯನ ಕ್ಷೇತ್ರವನ್ನು ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು. ಇಷ್ಟು ಭೂಪ್ರದೇಶ ವಿದ್ಯಾರ್ಥಿಗಳೇ ಆ ನೀರನ್ನು ಒಂದು ಇದನ್ನು ಏನು ಉಪಯೋಗವನ್ನು ಪಡ್ಕೊಳ್ಳುವಂಥದ್ದನ್ನು ಕಾಣ್ಬೋದು. ಈ ನದಿಯು ಮಹಾರಾಷ್ಟ್ರದ ಮಹಾಬಲೇಶ್ವರದ ಉತ್ತರದಲ್ಲಿ ಉಗಮಿಸಿ, ನಿಮಗೆ ಈ ವಿಷಯ ಗೊತ್ತು ಅಲ್ವ ವಿದ್ಯಾರ್ಥಿಗಳೇ, ಯಾವಾಗಲೂ ಕೂಡ ನಾವು ನೋಡಿರ್ತೀವಿ ಮಳೆಗಾಲ ಶುರುವಾಯಿತು ಅಂದರೆ ಕೃಷ್ಣಾ ನದಿಯಿಂದ ಪ್ರವಾಹ ಆಗುತ್ತೆ, ಆ ಸಂದರ್ಭದಲ್ಲಿ ಹೇಳ್ತಾರೆ ಅದು ಎಲ್ಲಿ ಹುಟ್ಟುತ್ತೆ, ಅದು ಹೆಂಗೆ ಪ್ರವಹಿಸುತ್ತೆ ಎಲ್ಲವನ್ನು ಕೂಡ ನೀಟಾಗಿ ನಾವು ಟಿವಿಗಳಲ್ಲಿ ಮೀಡಿಯಾಗಳಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಈ ವಿಷಯ ನೀವು ತಿಳ್ಕೊಂಡಿರ್ತೀರ, ಆದರೂ ಕೂಡ ನಾನು ಅಧ್ಯಯನದ ದೃಷ್ಟಿಯಿಂದ ಮತ್ತೊಂದು ಸಾರಿ ಹೇಳ್ತೀನಿ. ಈ ನದಿ ವಿದ್ಯಾರ್ಥಿಗಳೇ ಮಹಾರಾಷ್ಟ್ರದ ಮಹಾಬಲೇಶ್ವರದ ಉತ್ತರದಲ್ಲಿ ಉಗಮಿಸಿ ಮೂರು ರಾಜ್ಯಗಳನ್ನು
ಅಡ್ಡ ಐದು ರಾಜ್ಯದಲ್ಲಿ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಒಟ್ಟು 483 ಕಿಲೋಮೀಟರ್ ದೂರ ಅರಿಯುವಂಥದ್ದನ್ನು ಕಾಣ್ಬೋದು. ವಿದ್ಯಾರ್ಥಿಗಳೇ, ನಿಜಾಮಪಟ್ಟಣದ ಬಳಿಯಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಈ ಒಂದು ಕೃಷ್ಣಾ ನದಿ. ಎಲ್ಲೂ ಉಗಮವನ್ನು ಹೊಂದುತ್ತೆ ಗೊತ್ತಾಯ್ತಲ್ವಾ, ಮಹಾಬಲೇಶ್ವರದಲ್ಲಿ ಉಗಮವನ್ನು ಹೊಂದಿ ನಿಜಾಮಪಟ್ಟಣದ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದನ್ನು ಕಾಣ್ಬೋದು. ಇದರ ವಿದ್ಯಾರ್ಥಿಗಳೇ, ಮುಖ್ಯ ಉಪನದಿಗಳೆಂದರೆ ಭೀಮಾ, ಕೊಯ್ನಾ, ಪಂಚಗಂಗಾ, ದೂದ್, ಗಂಗಾ ಮತ್ತು ತುಂಗಭದ್ರಾ, ಹಿರಣ್ಯಕೇಶಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ ಮತ್ತು ಪಂಚಗಂಗಾ. ಈ ನದಿಗಳ ಕ್ಷೇತ್ರ ವಿದ್ಯಾರ್ಥಿಗಳೇ ಮಹಾರಾಷ್ಟ್ರದಲ್ಲಿದ್ದು, ದೂದ್ ಗಂಗಾದ ಸಂಗಮದ ಬಳಿಕ ಕೃಷ್ಣಾ ನದಿ ರಾಜ್ಯವನ್ನು ಪ್ರವೇಶಿಸುವಂಥದ್ದನ್ನು ಕಾಣ್ಬೋದು. ಉಳಿದ ಉಪನದಿಗಳ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಕಂಡುಬರುತ್ತೆ. ತುಂಗಭದ್ರಾ ಇದರ ಅತ್ಯಂತ ಮುಖ್ಯ ಉಪನದಿ. ತುಂಗಭದ್ರಾ ನದಿ ವಿದ್ಯಾರ್ಥಿಗಳೇ ಕೃಷ್ಣ ನದಿಯ ಒಂದು ಪ್ರಮುಖವಾದಂತಹ ಉಪನದಿಯಾಗಿರುವಂಥದ್ದನ್ನು ಕಾಣ್ಬೋದು. ರಾಜ್ಯದ ವಿಸ್ತಾರವಾದ ಭೌಗೋಳಿಕ ಪ್ರದೇಶವು ಈ ನದಿಯ ಜಲನಯನ ಪ್ರದೇಶವಾಗಿದ್ದು ರಾಜ್ಯದ 17 ಜಿಲ್ಲೆಗಳಲ್ಲಿ ವಿಸ್ತರಿಸಿದೆ. ಇದು ವಿದ್ಯಾರ್ಥಿಗಳೇ ಹೆಚ್ಚು ಜಿಲ್ಲೆಗಳಲ್ಲಿ ಅರಿಯುವಂಥದ್ದನ್ನು ಕಾಣ್ಬೋದು. ಅದರಲ್ಲಿ ರಾಜ್ಯದ 17 ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳೇ ಇದು ವಿಸ್ತರಿಸಿರುವಂಥದ್ದನ್ನು ಕಾಣ್ಬೋದು. ಅದರಲ್ಲಿ ಬಳ್ಳಾರಿ, ಬಿಜಾಪುರ, ಚಿತ್ರದುರ್ಗ, ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಬಾಗಲಕೋಟೆ, ಗದಗ ಜಿಲ್ಲೆಗಳು ಸಂಪೂರ್ಣವಾಗಿ ಈ ನದಿಯ ಜಲನಯನ ವ್ಯಾಪ್ತಿಯಲ್ಲಿ ಕಂಡುಬರುವಂಥದ್ದನ್ನು ಕಾಣ್ಬೋದು. ಬೆಳಗಾವಿ, ಧಾರವಾಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಬೀದರ್ ಜಿಲ್ಲೆಗಳ ಭಾಗಶಃ ಪ್ರದೇಶಗಳು ಈ ನದಿಯ ಜಲನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಕಂಡುಬರುವಂಥದ್ದನ್ನು ಕಾಣ್ಬೋದಾಗಿದೆ. ಕೃಷ್ಣ ವಿದ್ಯಾರ್ಥಿಗಳೇ ಈ ಯೂಹದ ಪ್ರಧಾನ ನದಿ. ಕೃಷ್ಣಾ ನದಿ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಕಂಡುಬರುವಂತಹ ನದಿ ಯೂಹಗಳಲ್ಲಿ ಈ ಒಂದು ಕೃಷ್ಣಾ ನದಿ ಯೂಹ ಪ್ರಮುಖವಾಗಿರುವಂಥದ್ದನ್ನು ಕಾಣ್ಬೋದು. ಮಹಾಬಲೇಶ್ವರದ ಬಳಿ 1336.5 ಮೀಟರ್ ಎತ್ತರದಲ್ಲಿ ಉಗಮಿಸುವಂತಹ ಈ ನದಿಯ ಉಗಮ ಕೇಂದ್ರ ಪಶ್ಚಿಮದ ಅರಬ್ಬಿ ಸಮುದ್ರದಿಂದ ಕೇವಲ 64 ಕಿಲೋಮೀಟರ್ ದೂರದಲ್ಲಿದೆ. ಮಹಾಬಲೇಶ್ವರದ ಮಹಾದೇವ ದೇವಾಲಯದ ಬಳಿ ಉಗಮಿಸುವಂತಹ ಈ ನದಿಯನ್ನು ವಿದ್ಯಾರ್ಥಿಗಳೇ, ಈ ನದಿಯನ್ನು ಶ್ರೀಕೃಷ್ಣನೇ ತನ್ನ ದೇಹದಿಂದ ಸೃಷ್ಟಿಸಿದನೆಂಬ ಪ್ರತೀತಿ ಇದೆ. ಶ್ರೀಕೃಷ್ಣ ತನ್ನ ದೇಹದಿಂದನೇ ಈ ಒಂದು ನದಿಯನ್ನು ಏನು ಮಾಡಿದ್ರೆ ಸೃಷ್ಟಿಯನ್ನು ಮಾಡಿದರೆ ಎಂಬ ಒಂದು ಪ್ರತೀತಿ, ಅಂದರೆ ಹಿಂದಿನ ಕಾಲದಿಂದಲೂ ಕೂಡ ಒಂದು ಮಾತು ಅಂತ ಹೇಳ್ತೀವಲ್ಲ, ಅದು ಇರುವಂಥದ್ದನ್ನು ಕೂಡ ಕಾಣ್ಬೋದು. ಇದರಿಂದಾಗಿ ವಿದ್ಯಾರ್ಥಿಗಳೇ ಇದನ್ನು ಕೃಷ್ಣ ಎಂಬ ಹೆಸರಿಂದ ಕರೆದಿರುವಂಥದ್ದನ್ನು ಕಾಣ್ಬೋದಾಗಿದೆ. ಆರಂಭದಲ್ಲಿ ವಿದ್ಯಾರ್ಥಿಗಳೇ ಕೊಯ್ನಾ, ಎರ್ಲಾ, ವರ್ಣ ಮತ್ತು ಪಂಚಗಂಗಾ ಈ ನದಿಯನ್ನು ಕೂಡುತ್ತದೆ. ನಂತರ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಘಟಪ್ರಭಾ ಮತ್ತು ಮಲಪ್ರಭಾ ಕೃಷ್ಣೆಯನ್ನು ಕ್ರಮವಾಗಿ ಆಲಮಟ್ಟಿ ಸಂಗಮದ ಬಳಿ ಕೂಡುವಂಥದ್ದನ್ನು ಕಾಣ್ಬೋದು. ಅಲ್ಲಿಂದ ಮುಂದೆ ವಿದ್ಯಾರ್ಥಿಗಳೇ ಭೀಮಾ ನದಿ ರಾಯಚೂರಿನ ಉತ್ತರದಲ್ಲಿ ಕೃಷ್ಣಾ ನದಿಯನ್ನು ಸೇರುವುದು. ಇದಕ್ಕಿಂತಲೂ ಮೊದಲೇ ವಿದ್ಯಾರ್ಥಿಗಳೇ ದೋಣಿ ನದಿಯು ಬಿಜಾಪುರದ ದಕ್ಷಿಣ ಭಾಗದಲ್ಲಿ ಆಗ್ನೇಯದ ಕಡೆಗೆ ಹರಿದು ಲಿಂಗಸೂರಿನ ಉತ್ತರದಲ್ಲಿ ಕೃಷ್ಣಾ ನದಿಯನ್ನು ಸಂಗಮಿಸುವುದು. ಮಧ್ಯ ಕರ್ನಾಟಕದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಹರಿಯುವ ತುಂಗಭದ್ರಾ ಆಂಧ್ರದ ಕರ್ನೂಲಿನಲ್ಲಿ ಕೃಷ್ಣಾ ನದಿಯನ್ನು ಸೇರುವುದು. ವಿದ್ಯಾರ್ಥಿಗಳೇ ರಾಯಚೂರಿನ ಎರಡು ಕಡೆ ಕ್ರಮವಾಗಿ ಉತ್ತರದಲ್ಲಿ ಕೃಷ್ಣ ಮತ್ತು ದಕ್ಷಿಣದಲ್ಲಿ ತುಂಗಭದ್ರಾ ನದಿಗಳು ಹರಿಯುತ್ತೆ. ಇದು ಕರ್ನಾಟಕದ ಅತಿ ಮುಖ್ಯ ಅಂತರ್ನದಿ ಪ್ರದೇಶವಾಗಿರುವಂಥದ್ದನ್ನು ಕಾಣ್ಬೋದು. ಕೃಷ್ಣ ನದಿಯ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಆಲಮಟ್ಟಿ, ನಿಮ್ಗೆ ಗೊತ್ತಲ್ವಾ, ನೀವು ಈ ಯೋಜನೆ ಬಗ್ಗೆನೇ ಅಧ್ಯಯನವನ್ನು ಮಾಡಿದಿರಿ ಪಿ ಯು ಸಿಲ್ಲ ಇದ್ದಂಥ ಸಂದರ್ಭದಲ್ಲಿ. ಕೃಷ್ಣ ನದಿಗೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳೇ ಆಲಮಟ್ಟಿ ಹಾಗೂ ನಾರಾಯಣಪುರಗಳಲ್ಲಿ ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸಿದ್ದಾರೆ. ಈ ಒಂದು ಕೃಷ್ಣ ನದಿಗೆ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಆಲಮಟ್ಟಿ ಕೇಳಿದ್ರಲ್ವ, ನದಿ ನೀರಿನ ಯೋಜನೆ ಅಥವಾ ನದಿ ಕಣಿವೆ ಯೋಜನೆ, ಮತ್ತು ನೆಕ್ಸ್ಟು ನಾರಾಯಣಪುರಗಳಲ್ಲಿ ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಈ ಒಂದು ನೀರನ್ನು ಶೇಖರಣೆಯನ್ನು ಮಾಡುವಂಥ ಉದ್ದೇಶದಿಂದ ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ಕಾಣ್ಬೋದು. ಇವುಗಳನ್ನು ಕೃಷ್ಣ ಮೇಲ್ದಂಡೆ ಯೋಜನೆಗಳಂತ ಕರೀತಾರೆ, UKP ಅಂತ ಕರೀತಾರೆ. ಈ ಕರೆಯುವುದು ಇಂದಿಗೂ ಕೂಡ ರೂಢಿಯಲ್ಲಿರುವಂಥದ್ದನ್ನು ಕಾಣ್ಬೋದು. ಕೃಷ್ಣಾ ನದಿಯನ್ನು ವಿದ್ಯಾರ್ಥಿಗಳೇ ಮಲಪ್ರಭಾ ನದಿಯು ಸಂಗಮಿಸಿದ ನಂತರ ದಕ್ಕನ್ ಪ್ರಸ್ಥ ಭೂಮಿಯಿಂದ ಕೃಷ್ಣಾ ನದಿಯು ರಾಯಚೂರಿನ ಮೈದಾನಕ್ಕೆ ಧುಮುಕಿ ಜಾಯಾ ಭಗವತಿ ಜಲಪಾತವನ್ನು ನಿರ್ಮಿಸಿದೆ. ಆಂಧ್ರ ಪ್ರದೇಶವನ್ನು ವಿದ್ಯಾರ್ಥಿಗಳೇ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಮೊದಲು ಭೀಮಾ ನದಿಯು ಅಹಮದ್ನಗರ, ಪುಣೆ, ಸೊಲ್ಲಾಪುರ ಮತ್ತು ಗುಲ್ಬರ್ಗಗಳ ಮೂಲಕ ಹರಿದು ಕೃಷ್ಣಾ ನದಿಯನ್ನು ಸೇರುವಂಥದ್ದನ್ನು ಕಾಣ್ಬೋದು. ಇದು ವಿದ್ಯಾರ್ಥಿಗಳೇ
ಕೃಷ್ಣಾ ನದಿ ವ್ಯೂಹ. ಮತ್ತೆ ಇವಾಗ ನೆಕ್ಸ್ಟು ಕೃಷ್ಣ ನದಿಯನ್ನು ಕುರಿತು, ಕೃಷ್ಣ ನದಿ ಎಲ್ಲಿ ಹುಟ್ಟುತ್ತೆ, ಅದೆಷ್ಟು ದೂರ ಹರಿಯುತ್ತೆ, ಯಾವ್ಯಾವ ರಾಜ್ಯಗಳ ಮೂಲಕ ಹರಿಯುತ್ತೆ, ಯಾವ್ಯಾವ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳ ಜಲಾನಯನ ಪ್ರದೇಶವನ್ನು ಹೊಂದಿದೆ, ಇದರ ಬಗ್ಗೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಬಂದು ಉಪನದಿಗಳು, ಕೃಷ್ಣ ನದಿಯ ಉಪನದಿಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಕೃಷ್ಣಾ ನದಿಯ ಉಪನದಿಗಳಲ್ಲಿ ಫಸ್ಟ್ ಒಂದು ಘಟಪ್ರಭಾ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಸುಮಾರು 884 ಮೀಟರ್ ಎತ್ತರದಲ್ಲಿ ಉಗಮಿಸುವ ಈ ನದಿಯನ್ನು ಪೂರ್ವದ ಕಡೆಗೆ ರತ್ನಗಿರಿ ಮತ್ತು ಕೊಲ್ಲಾಪುರ ಜಿಲ್ಲೆಗಳಲ್ಲಿ ಹರಿದು ಬೆಳಗಾವಿ ಜಿಲ್ಲೆಯನ್ನು ಪ್ರವೇಶಿಸುವುದು. ಇದನ್ನು ವಿದ್ಯಾರ್ಥಿಗಳೇ ಸೇರುವಂತಹ ಮುಖ್ಯ ಉಪನದಿಗಳೆಂದರೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ. ಇವುಗಳೆರಡೂ ಕೂಡ ಪಶ್ಚಿಮ ಘಟ್ಟಗಳಲ್ಲಿಯೇ ಉಗಮವನ್ನು ಹೊಂದುವಂತಹ ಪ್ರಮುಖ ನದಿಗಳಾಗಿವೆ. ಘಟಪ್ರಭಾ ಗೋಕಾಕ್ ಪಟ್ಟಣದ ಪಶ್ಚಿಮದಲ್ಲಿ ವಿದ್ಯಾರ್ಥಿಗಳೇ 53 ಮೀಟರ್ ಎತ್ತರದಿಂದ ಧುಮುಕಿ ಪ್ರಸಿದ್ಧವಾದಂತಹ ಗೋಕಾಕ್ ಜಲಪಾತವನ್ನು ನಿರ್ಮಿಸಿದೆ. ಮುಂದುವರೆದು ವಿದ್ಯಾರ್ಥಿಗಳೇ ಬಾಗಲಕೋಟೆಯ ಮೂಲಕ ಹರಿದು ಆಲಮಟ್ಟಿಯ ಬಳಿ ಕೃಷ್ಣಾ ನದಿಯನ್ನು ಸೇರುವುದು. ಆಲಮಟ್ಟಿಯ ಇನ್ನೀರು ವಿಸ್ತಾರವಾದಂತಹ ಜಲಾಶಯವಾಗಿದ್ದು ಇದನ್ನು ಇಂದು ವಿದ್ಯಾರ್ಥಿಗಳೇ ಈ ನದಿ ಸೇರುವುದು. ಬೆಳಗಾವಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳೇ ಗೋಕಾಕದ ಬಳಿ ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ಕಟ್ಟಿದ್ದು ಇದರಿಂದಾಗಿ ವಿದ್ಯಾರ್ಥಿಗಳೇ ಇಡಕಲ್ ಜಲಾಶಯವು ನಿರ್ಮಿತವಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇಡಕಲ್ ಜಲಾಶಯ ಈ ಒಂದು ನದಿಯಿಂದನೇ ನಿರ್ಮಾಣವಾಗಿರುವಂಥದ್ದನ್ನು ಕಾಣ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಗಳ ಎರಡನೇದು ಮಲಪ್ರಭಾ. ಈ ನದಿ ಎರಡನೇದು ಅದು ಕೃಷ್ಣಾ ನದಿಯ ಉಪನದಿಗಳಲ್ಲಿ ಮತ್ತೊಂದು ಮಲಪ್ರಭಾ. ಈ ನದಿಯ ವಿದ್ಯಾರ್ಥಿಗಳೇ ಬೆಳಗಾಂ ಜಿಲ್ಲೆಯ ಖಾನಾಪುರ ತಾಲೂಕಿನ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕನ್ಕುಂಬಿಯ ಸಮೀಪದಲ್ಲಿ ಉಗಮಿಸಿ ಪೂರ್ವದ ಕಡೆಗೆ ಹರಿದು ಬಾಗಲಕೋಟೆ ಜಿಲ್ಲೆಯನ್ನು ಪ್ರವೇಶಿಸುವುದು. ಇತಿಹಾಸ ಪ್ರಸಿದ್ಧವಾದಂಥ ವಿದ್ಯಾರ್ಥಿಗಳೇ ಪಟ್ಟದಕಲ್ಲು ಹಾಗೂ ಐಹೊಳೆ ಇದರ ದಡದಲ್ಲಿ ಹಾಗೂ ಬಾದಾಮಿ ಇದರ ಎಡದಂಡೆಗೆ ಸಮೀಪದಲ್ಲಿ ಮುಂದುವರಿದು ಇದು ಪಶ್ಚಿಮದಲ್ಲಿ ವಿದ್ಯಾರ್ಥಿಗಳೇ ಆಲಮಟ್ಟಿ ಹಾಗೂ ಪೂರ್ವದಲ್ಲಿ ನಾರಾಯಣಪುರ ಜಲಾಶಯಗಳ ನಡುವೆ ಕೂಡಲ ಸಂಗಮದ ಬಳಿ ಕೃಷ್ಣಾ ನದಿಯನ್ನು ಸೇರುವಂತಹ ಒಂದು ಪ್ರಮುಖವಾದಂತಹ ನದಿ. ಈ ನದಿಯ ಒಟ್ಟು ಉದ್ದ ವಿದ್ಯಾರ್ಥಿಗಳೇ 304 ಕಿಲೋಮೀಟರ್. ಸವದತ್ತಿಯ ಬಳಿ ಈ ನದಿಯು ಆಳವಾದ ಕಂದರದಲ್ಲಿ ಹರಿಯುತ್ತಿದ್ದು ಇದನ್ನು ನವಿಲು ತೀರ್ಥ ಎಂದು ಕರೆಯುತ್ತಾರೆ. ಇಲ್ಲಿಯ ಈ ನದಿಗೆ ವಿದ್ಯಾರ್ಥಿಗಳೇ ಅಡ್ಡಗಟ್ಟೆಯನ್ನು ಕಟ್ಟಿ ಪ್ರಸಿದ್ಧವಾದಂತಹ ಮಲಪ್ರಭಾ ಜಲಾಶಯವನ್ನು ನಿರ್ಮಿತವನ್ನು ಮಾಡಿದ್ದಾರೆ. ಘಟ್ಟ ವಲಯದಲ್ಲಿ ಹಲವಾರು ಚಿಕ್ಕ ನದಿಗಳು ಮಲಪ್ರಭೆಯನ್ನು ಸೇರುತ್ತವೆ. ಬೆಣ್ಣೆಹಳ್ಳ, ಈರೇಹಳ್ಳ ಮತ್ತು ತಾಸಿ ನದಿ ಇವುಗಳಲ್ಲಿ ಮುಖ್ಯವಾದವುಗಳಾಗಿರುವಂಥದ್ದನ್ನು ಕಾಣ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಭೀಮಾ ನದಿ. ಇದು ಕೃಷ್ಣಾ ನದಿಯನ್ನು ಎಡದಂಡೆಯಿಂದ ಬಂದು ಸೇರುವಂತಹ ಒಂದು ಮುಖ್ಯ ಉಪನದಿಯಾಗಿದೆ. ಇದು ಮಹಾರಾಷ್ಟ್ರದ ಭೀಮಾಶಂಕರ್ ಬಳಿಯಲ್ಲಿ ಉಗಮಿಸಿ ಮಹಾರಾಷ್ಟ್ರ ಕರ್ನಾಟಕದ ಗಡಿಯಾಗಿ ಮುಂದುವರಿಯುವುದು. ಬಿಜಾಪುರ ಸೊಲ್ಲಾಪುರ ಜಿಲ್ಲೆಗಳ ಗಡಿರೇಖೆಯ 83 ಕಿಲೋಮೀಟರ್ ದೂರ ಭೀಮಾ ನದಿಯಾಗಿದೆ. ನಂತರ ಇದು ಬಿಜಾಪುರ ಮತ್ತು ಗುಲ್ಬರ್ಗ ಜಿಲ್ಲೆಗಳ ಗಡಿಯಾಗಿ ಹರಿದು ನಂತರ ಗುಲ್ಬರ್ಗ ಜಿಲ್ಲೆಯನ್ನು ವಾಯುವ್ಯದಿಂದ ಆಗ್ನೇಯದ ಕಡೆಗೆ ಅಡ್ಡ ಹಾಯ್ದು ರಾಯಚೂರಿನ ಉತ್ತರದಲ್ಲಿ ಗುಲ್ಬರ್ಗ, ರಾಯಚೂರು ಹಾಗೂ ಆಂಧ್ರ ಪ್ರದೇಶಗಳ ಮೆಹಬೂಬ್ ನಗರ ಜಿಲ್ಲೆಗಳ ಗಡಿಯ ಬಳಿ ಜಲದುರ್ಗದ ಬಳಿ ಕೃಷ್ಣಾ ನದಿಯನ್ನು ಸೇರುವುದು. ರಾಜ್ಯದಲ್ಲಿ ಈ ನದಿಯ ಉದ್ದ 298 ಕಿಲೋಮೀಟರ್. ಈ ನದಿಯ ಒಟ್ಟು ಜಲನಯನ ಕ್ಷೇತ್ರ 7614 ಚದರ ಕಿಲೋಮೀಟರ್. ಇದರಲ್ಲಿ ವಿದ್ಯಾರ್ಥಿಗಳೇ ಕರ್ನಾಟಕದ ಪಾಲು 18315 ಚದರ ಕಿಲೋಮೀಟರ್. ಈ ನದಿಯು ರಾಜ್ಯದ ಅತ್ಯಂತ ಬರಪೀಡಿತ ಪ್ರದೇಶದಲ್ಲಿ ಹರಿಯುತ್ತಿದ್ದರೂ ಈ ನದಿಗೆ ಯಾವುದೇ ಬೃಹತ್ ಯೋಜನೆಗಳನ್ನು ಯಾವ ರಾಜ್ಯವೂ ಕೂಡ ಕೈಗೊಂಡಿಲ್ಲ. ಬದಲಾಗಿ ಆಲಮಟ್ಟಿ ಹಾಗೂ ನಾರಾಯಣಪುರ ಯೋಜನೆಗಳ ನೀರನ್ನೇ ಗುಲ್ಬರ್ಗ ಜಿಲ್ಲೆಯು ಅವಲಂಬಿಸಿರುವಂಥದ್ದನ್ನು ಕಾಣ್ಬೋದಾಗಿದೆ. ಇದು ವಿದ್ಯಾರ್ಥಿಗಳೇ ಮೂರನೇದು ಕೃಷ್ಣದ ಉಪನದಿಗಳಲ್ಲಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ನಾಲ್ಕನೇದು ತುಂಗಭದ್ರಾ. ಇದು ರಾಜ್ಯದ ಕೇಂದ್ರ ಭಾಗದಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಅಡ್ಡ ಆಯ್ದು ಆಂಧ್ರ ಪ್ರದೇಶದಲ್ಲಿ ವಿದ್ಯಾರ್ಥಿಗಳೇ ಕೃಷ್ಣಾ ನದಿಯನ್ನು ಸೇರುವುದು. ಕರ್ನಾಟಕದ ಕೇಂದ್ರ ಭಾಗದ ಬಹುಪಾಲು ಈ ನದಿಯ ಜಲನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿದೆ. ಮೂಲತಃ ಇದು ತುಂಗಭದ್ರಾ ಮತ್ತು ಭದ್ರಾ ಎಂಬ ಎರಡು ಪ್ರತ್ಯೇಕ ನದಿಗಳು ಕೂಡ್ಲಿ ಬಳಿಯಲ್ಲಿ ಒಟ್ಟುಗೂಡಿ ತುಂಗಭದ್ರಾ ನದಿಯಾಗಿ ಪರಿಣಮಿಸುವುದು. ತುಂಗಾ ನದಿ ಕುದುರೆಮುಖ ಶ್ರೇಣಿಯ ಗಂಗಾ ಮೂಲ ಶಿಖರದ ಪಶ್ಚಿಮದ ಭಾಗದಲ್ಲಿ 1197 ಕಿಲೋಮೀಟರ್ ಎತ್ತರದಲ್ಲಿ ಉಗಮಿಸಿ ತೀರ್ಥಹಳ್ಳಿಯಾಗೂ ಶಿವಮೊಗ್ಗದ ಬಳಿ ಉತ್ತರದ ಕಡೆಗೆ ಹರಿಯುವುದು. ಶಿವಮೊಗ್ಗದಲ್ಲಿ ವಿದ್ಯಾರ್ಥಿಗಳ ಇದಕ್ಕೆ ಅಣೆಕಟ್ಟನ್ನು ನಿರ್ಮಿಸಿದ್ದು ಇದನ್ನು ತುಂಗಾ ಜಲಾಶಯ ಅಂತ ಕರೀತಾರೆ.
ಭದ್ರಾ ನದಿಯು ಸಹ ಚಿಕ್ಕಮಗಳೂರಿನ ಗಂಗಾಮೂಲ ಶಿಖರದ ಪೂರ್ವದಲ್ಲಿ ಉಗಮಿಸಿ ಉತ್ತರದ ಕಡೆಗೆ ಹರಿಯುವುದು. ಚಿಕ್ಕಮಗಳೂರಿನ ಗಡಿಯಲ್ಲಿ ಇದಕ್ಕೆ ಅಣೆಕಟ್ಟೆಯನ್ನು ವಿದ್ಯಾರ್ಥಿಗಳೇ ನಿರ್ಮಿಸಿ ಭದ್ರಾ ಜಲಾಶಯವು ನಿರ್ಮಿತವಾಗಿದೆ. ನಂತರ ಈ ನದಿಯು ಭದ್ರಾವತಿಯ ಮೂಲಕ ಮುಂದುವರಿಯುವುದು, ನಂತರ ಹೊಳೆಹೊನ್ನೀರಿನ ಮೂಲಕ ಮುಂದುವರಿದು ಸೂಗೂರ್ ಬಳಿ ಕೂಡ್ಲಿ ಎಂಬಲ್ಲಿ ತುಂಗಾ ನದಿಯನ್ನು ಸೇರಿ ಉತ್ತರದ ಕಡೆಗೆ ಹೊನ್ನಾಳಿಯ ಮೂಲಕ ಹರಿಯುವುದು. ರಾಣಿಬೆನ್ನೂರಿನ ಬಳಿ, ಮುದ್ದೇನೂರಿನ ಬಳಿ ಕುಮದ್ವತಿ ನದಿ ತುಂಗಭದ್ರಾ ನದಿಯನ್ನು ಸೇರುವುದು. ಕುಮದ್ವತಿ ನದಿಗೆ ಅಣೆಕಟ್ಟೆ ನಿರ್ಮಿಸಿದ್ದು ಇದರಿಂದ ಅಂಜನಾಪುರ ಜಲಾಶಯ ನಿರ್ಮಿಸಲಾಗಿದೆ. ನಂತರ ಶಿವಮೊಗ್ಗದ ಮೂಲಕ ಹರಿದು ಬರುವಂತಹ ವರದ ನದಿಯು ಬಿಲ್ವಿಗಿಯ ಬಳಿ ತುಂಗಭದ್ರೆಯನ್ನು ಸೇರುವುದು. ವಿದ್ಯಾರ್ಥಿಗಳೇ, ನಂತರ ಧರ್ಮಾ ನದಿಯು ವರದ ನದಿಯನ್ನು ದೇವಗಿರಿಯ ಬಳಿ ಕೂಡುವುದು. ಉತ್ತರ ಕನ್ನಡ ಜಿಲ್ಲೆಯಿಂದ ಹರಿಯುವಂತಹ ಧರ್ಮಾ ನದಿಗೆ ಅಣೆಕಟ್ಟೆಯನ್ನು ನಿರ್ಮಿಸಿ ಧರ್ಮಾ ಜಲಾಶಯವು ನಿರ್ಮಿತವಾಗಿದೆ. ಭರಮಾ ಸಾಗರದ ಬಳಿ ದಾವಣಗೆರೆಯ ಮೂರು ಕೊಂಡದ ಬಳಿ ಉಗಮಿಸುವಂತಹ ಚುಕ್ಕ ಹಗರಿ ನದಿ ಉತ್ತರಕ್ಕೆ ಬಳ್ಳಾರಿ ಜಿಲ್ಲೆಯ ಮೂಲಕ ಹರಿದು ತುಂಗಭದ್ರಾ ಜಲಾಶಯವನ್ನು ಸೇರುವುದು. ಚಿತ್ರದುರ್ಗದ ವಿದ್ಯಾರ್ಥಿಗಳೇ, ಹೊಳಲ್ಕೆರೆಯ ಬಳಿ ಇರುವಂತಹ ಅಲ್ಲಿ ಉಗಮಿಸುವಂತಹ ಚಿನ್ನಹಗಿರಿ ಅಂದರೆ ಜನಗನಹಳ್ಳಿ ಅಂತ ಕರಿತೀವಿ, ಅಲ್ಲಿ ಮುಂದುವರಿದು ವೇದಾವತಿಯ ನದಿಯನ್ನು ಸೇರುವುದು. ಇದನ್ನು ವೇದಾವತಿ ನದಿಯು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಶ್ರೇಣಿಯಲ್ಲಿ ಉಗಮಿಸಿ ಚಿಕ್ಕಮಗಳೂರು ಹಾಗೂ ಚಿತ್ರದುರ್ಗ ಜಿಲ್ಲೆಗಳ ಮೂಲಕ ಹರಿಯುವುದು. ಹಿರಿಯೂರಿನ ಬಳಿ ವಿದ್ಯಾರ್ಥಿಗಳೇ, ಇದಕ್ಕೆ ಅಡ್ಡಕಟ್ಟೆ ಹಾಕಿ ವಾಣಿ ವಿಲಾಸ ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ಕಾಣ್ಬೋದು. ಇದು ಕರ್ನಾಟಕದ ಮೊದಲ ಅತಿ ದೊಡ್ಡ, ವಿದ್ಯಾರ್ಥಿಗಳು ಇದೊಂದು ಕೇಳ್ಕೊಳ್ಳಿ, ವಾಣಿ ವಿಲಾಸ ಸಾಗರ ಜಲಾಶಯ, ಇದನ್ನು ವಿದ್ಯಾರ್ಥಿಗಳೇ ಇದು ಕರ್ನಾಟಕದ ಮೊದಲ, ಕರ್ನಾಟಕದಲ್ಲಿ ಕಂಡುಬರುವಂತಹ ಮೊದಲ, ಜೊತೆಗೆ ಏಷ್ಯಾ ಖಂಡದ ಮೊದಲ ಜಲಾಶಯ ಯಾವುದಲ್ಲಿ, ವಾಣಿ ವಿಲಾಸ ಸಾಗರ ಜಲಾಶಯ. ಇದನ್ನೊಂದು ನೆನಪಿಟ್ಕೊಳ್ಳಿ, ಏಷ್ಯಾ ಖಂಡದ ಮೊದಲ ಜಲಾಶಯ ಯಾವುದು ಅಂದರೆ ವಾಣಿ ವಿಲಾಸ ಸಾಗರ ಜಲಾಶಯ, ಅರ್ಥ ಆಯ್ತಾ? ಮತ್ತು ಕರ್ನಾಟಕದಲ್ಲಿ ಮೊದಲು, ಏಷ್ಯಾದಲ್ಲಿ ಅತಿ ದೊಡ್ಡದು. ಇದನ್ನು ಮಾರಿಕಣಿವೆ ಯೋಜನೆ ಅಂತಲೂ ಕೂಡ ಕರೀತಾರೆ, ನೆನಪಿಟ್ಕೊಳ್ಳಿ, ಮಾರಿಕಣಿವೆ ಯೋಜನೆ ಅಂತಲೂ ಕೂಡ ಕರೆಯುವಂಥದ್ದನ್ನು ಕಾಣ್ಬೋದು. ತುಮಕೂರಿನ ಬಳಿ ಹುಟ್ಟುವಂತಹ ಸುವರ್ಣಮುಖಿ ಹಾಗೂ ತಿಪಟೂರು ಬಳಿಯಿಂದ ಆರಂಭವಾಗುವಂತಹ ಕಾರೆತೋರೆಗಳು ಒಟ್ಟುಗೂಡಿ ಹಿರಿಯೂರಿನ ಬಳಿ ವೇದಾವತಿಯನ್ನು ಸೇರಿ ಮುಂದುವರಿಯುವುದು. ಹಿರಿಯೂರು ತಾಲೂಕಿನ ವಿದ್ಯಾರ್ಥಿಗಳ, ಹಿರಿಯೂರು ತಾಲೂಕಿನ ಆಗ್ನೇಯದಲ್ಲಿ ವೇದಾವತಿಯ ಒಂದು ತೊರೆಗೆ ಅಡ್ಡಗಟ್ಟಿ ಹಾಕಿ ಗಾಯತ್ರಿ ಜಲಸಮುದ್ರ ಹಾಗೂ ಅದಕ್ಕಿಂತಲೂ ಮೊದಲೇ ತುಮಕೂರಿನ ಬಳಿಯಲ್ಲಿ ಅಡ್ಡಗಟ್ಟಿ ಬೋರಣ ಕಣಿವೆ ಜಲಾಶಯಗಳನ್ನು ನಿರ್ಮಾಣವನ್ನು ಮಾಡಲಾಗಿದೆ. ಮುಂದುವರೆದ ವಿದ್ಯಾರ್ಥಿಗಳೇ, ವೇದಾವತಿ ಹಗಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಿರಗುಪ್ಪದ ಬಳಿ ತುಂಗಭದ್ರಾ ನದಿಯನ್ನು ಸೇರುವುದು. ಈ ನದಿಯು ಸ್ವಲ್ಪ ದೂರ ಕರ್ನಾಟಕದ ಬಳ್ಳಾರಿ ಹಾಗೂ ಆಂಧ್ರ ಪ್ರದೇಶದ ಧರ್ಮಪುರಿ ಜಿಲ್ಲೆಗಳು ಗಡಿರೇಖೆಯಾಗಿರುವಂಥದ್ದನ್ನು ಕಾಣ್ಬೋದಾಗಿದೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಡೋಣಿ. ಇದು ಮಹಾರಾಷ್ಟ್ರದ ಪಟ್ಟಣದ ಬಳಿ ಹುಟ್ಟಿ ಬಿಜಾಪುರ ಜಿಲ್ಲೆಯನ್ನು ವಿದ್ಯಾರ್ಥಿಗಳೇ, ಇದು ಕೂಡ ಈ ಒಂದು ಡೋಣಿ ನದಿ ಕೂಡ ಕೃಷ್ಣಾ ನದಿ ವ್ಯೂಹದಲ್ಲೇ ಕಂಡುಬರುವಂಥದ್ದು, ಡೋಣಿ ನದಿ ಅಂತ ಕರಿತೀವಿ. ಇದು ಮಹಾರಾಷ್ಟ್ರದ ದತ್ತಪಟ್ಟಣದ ಬಳಿ ಹುಟ್ಟಿ ಬಿಜಾಪುರ ಜಿಲ್ಲೆಯನ್ನು ವಾಯುವ್ಯದಿಂದ ಪ್ರವೇಶಿಸಿ ಅಡ್ಡ ಆಯ್ದು ಗುಲ್ಬರ್ಗ ಜಿಲ್ಲೆಯ ಜಮಲಾಪುರದ ಬಳಿ ಕೃಷ್ಣಾ ನದಿಯನ್ನು ಸೇರುವುದು. ರಾಜ್ಯದಲ್ಲಿ ಇದರ ಉದ್ದ 176 ಕಿಲೋಮೀಟರ್. ಕೃಷ್ಣಾ ನದಿಯನ್ನು ಸೇರುವ ಮೊದಲು ಜಲದುರ್ಗದ ಬಳಿ 122 ಮೀಟರ್ ಎತ್ತರದಿಂದ ಧುಮುಕಿ ಛಾಯಾ ಭಗವತಿ ಜಲಪಾತವನ್ನು ನಿರ್ಮಾಣವನ್ನು ಮಾಡಿದೆ. ಇದು ವಿದ್ಯಾರ್ಥಿಗಳೇ ಕೃಷ್ಣಾ ನದಿ ವ್ಯೂಹ. ಕರ್ನಾಟಕದಲ್ಲಿ ಕಂಡುಬರುವಂತಹ 5 ನದಿ ವ್ಯೂಹಗಳಲ್ಲಿ ಮೊದಲನೆಯದು ಕೃಷ್ಣಾ ನದಿ ವ್ಯೂಹ. ಇಷ್ಟಿರಲಿ ವಿದ್ಯಾರ್ಥಿಗಳೇ, ಕೃಷ್ಣಾ ನದಿ ಅಂದರೆ ಏನು, ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತೆ, ಮತ್ತು ಅದು ಎಲ್ಲೋಗಿ ಸೇರುತ್ತೆ, ಯಾವ ಸಾಗರ ಸಮುದ್ರಗಳನ್ನು ಸೇರುತ್ತೆ, ಮತ್ತು ಅದು ಎಷ್ಟು ಜಲನಯನ ಪ್ರದೇಶವನ್ನು ಹೊಂದಿದೆ, ಮತ್ತು ಅದರದ್ದು ಉಪನದಿಗಳು ಘಟಪ್ರಭಾ, ಮಲಪ್ರಭಾ, ಭೀಮಾ ನದಿ ಮತ್ತು ತುಂಗಭದ್ರಾ ಡೋಣಿ. ಇದು ವಿದ್ಯಾರ್ಥಿಗಳೇ ಕೃಷ್ಣಾ ನದಿಯ ವ್ಯೂಹ ಇಷ್ಟು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ವಿದ್ಯಾರ್ಥಿಗಳೇ ಎರಡನೇದು ಕಾವೇರಿ ನದಿ ವ್ಯವಸ್ಥೆ, ಅರ್ಥ ಆಯ್ತಾ? ಕಾವೇರಿ ನದಿ ಬಂದು ತುಂಬ ಇಂಪಾರ್ಟೆಂಟು, ಅದನ್ನು ವಿದ್ಯಾರ್ಥಿಗಳೇ ನಾಳೆ ಕ್ಲಾಸಲ್ಲಿ ಮಾಡ್ತೀನಿ, ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕೃಷ್ಣಾ ನದಿ ಯುವ ಇದು ಫಸ್ಟ್ನೇದು, ಇಷ್ಟಿರಲಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಎರಡನೇದಾಗಿ ಕಾವೇರಿ ನದಿ, ಇದನ್ನು ನಾಳೆ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ, ಅರ್ಥ ಆಯ್ತಾ? ಇದಕ್ಕೂ ಕೂಡ ಸಂಬಂಧಿಸಿದಂತೆ ನೋಟ್ಸನ್ನು ಸೆಂಡ್ ಮಾಡ್ತೀನಿ, ಇದನ್ನು ವೀಡಿಯೋನ ನೋಡಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ, ಅದು ನದಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ನೋಟ್ಸನ್ನು ಸೆಂಡ್ ಮಾಡ್ತೀನಿ, ಅರ್ಥ ಆಯ್ತಾ?
ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿ. ಮತ್ತು ನಾನು ಹೇಳ್ತಿದ್ದೀನಿ, ನೀವು ಫೈನಲ್ ಇಯರ್ ಇದರಿಂದ ಈ ಸಲ ಇಷ್ಟು ವರ್ಷ ಫೈನಲ್ ಇಯರ್ಸ್ಗೆ ಮೂರು ಪೇಪರ್ ಓದ್ತಿದ್ರು, ಮೂರು ಪೇಪರ್ ಥಿಯರಿ, ಎರಡು ಪೇಪರ್ ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಮೂರು ಪೇಪರ್ ಥಿಯರಿ ಓದ್ತಿದ್ರು. ಆದರೆ ಜಿಯೋಗ್ರಫಿಲಿ ಎರಡು ಪೇಪರ್ ಥಿಯರಿ, ಎರಡು ಪೇಪರ್ ಪ್ರಾಕ್ಟಿಕಲ್ ಓದ್ತಿದ್ರಿ. ಈ ಸಲ ಒಂದೇ ಪೇಪರ್ ಇರೋದು ನಿಮಗೆ. ಓದೋರಿಗೆಲ್ಲ ಮಾಮೂಲಿ ಈಗ ಔಟ್ ಗೋಯಿಂಗ್ ಆದ್ರಲ್ಲ ಸ್ಟೂಡೆಂಟ್ಸ್, ಅವ್ರಿಗೆಲ್ಲ ಆದರೆ ಎರಡೆರಡು ಪೇಪರ್ ಇತ್ತು, ನಿಮಗೆ ಒಂದೇ ಪೇಪರ್ ಇರೋದು. ಓ ಸರಿ ನಿಮ್ಗೆ ಗೊತ್ತು, ಓ ಸರಿನೂ ಒಂದೇ ಪೇಪರ್, ಈ ಸರಿನೂ ನಿಮಗೆ ಒಂದೇ ಪೇಪರು. ಅದನ್ನು ನೀಟಾಗಿ ಕೂತ್ಕೊಂಡು ಓದ್ಕೊಳ್ಳಿ, ಈಸಿಯಾಗಿದೆ ಕರ್ನಾಟಕ ಜಿಯೋಗ್ರಫಿ. ನೀವು ಇದನ್ನು ಓದಿದ್ರೆ ಒಳ್ಳೆ ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತಾ? ಥ್ಯಾಂಕ್ ಯು.